ಹಲೋ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಪೊಲೀಸ್ ಚೇಸ್ ಮಾಡುವಂತ ಗೇಮ್ನ ಆಡ್ಬೇಕಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 4 ಅಂದ್ರೆ ನಮ್ಮ ಬೈಕ್ ಗೇಮ್ ಆಂಡ್ರಾಯ್ಡ್ ಇದರ ಪಾರ್ಟ್ 4 ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಬೆಳಿಗ್ಗೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದೆ ನಿಮಗೆ ಈ ರೀತಿಯಾಗಿ ಸೂಪರ್ ಕಾರ್ ಹಾಗೂ ಸೂಪರ್ ಬೈಕ್ಗಳ ವಿಡಿಯೋ ಮಾಡ್ತೀನಿ ಅಂತ ಪಾರ್ಟ್ 3 ವಿಡಿಯೋದಲ್ಲಿ ಹೇಳಿದೆ. ಹಾಗೂ ಅದರ ಬಗ್ಗೆ ಶಾರ್ಟ್ ಕೂಡ ಮಾಡಿದೆ. ನಿಮಗೆ ಆ ರೀತಿಯಾದ ವೆಹಿಕಲ್ ಬೇಕಾದರೆ ಕಮೆಂಟ್ ಮಾಡಿ ಯಾವ ವೆಹಿಕಲ್ ಬೇಕು ಅಂತೇಳಿ. ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ರೀತಿಯಾಗಿ ರ್ಯಾಂಡಮ್ ಕಲರ್ಸ್ ಏನಿದೆ, ಈ ರೀತಿ ಕಲರ್ಸನ್ನು ಯಾವ ರೀತಿಯಾಗಿ ನಿಮ್ಮ ಒಂದು ಇಷ್ಟಪಟ್ಟ ಮೋಡ್ಗೆ ಹಾಕ್ಕೊಳ್ಳೋದು, ಹಾಗೂ ನೀವು ಯಾವ್ಯಾವ ಒಂದು ಸೂಪರ್ ಬೈಕನ್ನು ಇಷ್ಟಪಡ್ತಿದ್ದೀರಾ ಅದರ ಕಂಪ್ಲೀಟ್ ಆದ ಕೋಡನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಗೈಸ್. ಹಾಗೂ ಈ ಒಂದು ಪೊಲೀಸ್ ಚೇಸ್ ಮಾಡುವಂಥದ್ದು ಏನಿದೆ, ಇದನ್ನು ಯಾವ ರೀತಿ ಚೇಸ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಮಾಡೋಕ್ಕಾದ್ರೆ ಈ ಒಂದು ಬೈಕ್ ಗೇಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಮೋಡ್ಗಳಿದೆ ಹಾಗೂ ಅಷ್ಟು ಸ್ಪೆಷಾಲಿಟಿ ಈ ಒಂದು ಗೇಮ್ನಲ್ಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲಿ ನಾನಿವಾಗ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೀನಿ, ಇನ್ನು ಟ್ರೈ ಮಾಡಬೇಕಷ್ಟೇ. ಹಾಗೂ ಬಸವೇಟ್ ನೇಷ ಗೇಮನ್ನು ಕೂಡ ಇವಾಗ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅದರಿಂದ ಇವಾಗ ಪಾರ್ಟ್ 4 ವಿಡಿಯೋ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ಗೈಸ್. ಅಂದರೆ ನಾನು ಒಂದು ಮಾತು ಕೊಟ್ಟಿದ್ದೀನಿ ನಿಮಗೆ, ಸೂಪರ್ ಕಾರ್ ಹಾಗೂ ಸೂಪರ್ ಬೈಕ್ಗಳ ವಿಡಿಯೋನೇ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ 4ನಲ್ಲಿ ಅಂತೇಳಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡುವ. ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಡೈಲಾಗ್ಸ್ಗಳು ಕಮೆಂಟ್ಸ್ಗಳು ಇಷ್ಟ ಆದರೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅಷ್ಟೊತ್ತಿಗೆ ಪೊಲೀಸ್ ಗಾಡಿ ನನ್ನ ಒಂದು ಲ್ಯಾಂಡ್ ರೋವರ್ ಕಾರ್ಗೆ ಕ್ರ್ಯಾಶ್ ಆಯಿತು. ಇಲ್ಲಿ ಹಿಂದೆ ಹೋಗ್ಲಿಕ್ಕೂ ಬಿಡಲ್ಲ, ಮುಂದೆ ಹೋಗ್ಲಿಕ್ಕೂ ಬಿಡಲ್ಲ. ಅಲ್ಲೋ ಸ್ವಾಮಿ ಬಿಡಪ್ಪ, ನಾನು ಮಾಡಿ ಇರಲಿ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡ್ಕೊಂಡು ಬಂದುಬಿಡುವ. ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು ನಮ್ಮ ಬಳಿ ಎಷ್ಟೊಂದು ಗಾಡಿ ಇದೆ ಅಂತೇಳ್ಬಿಟ್ಟು. ಲ್ಯಾಂಡ್ ರೋವರ್ ಇದೆ, KTM ಬೈಕ್ ಇದೆ, ಹಾಗೂ ಸೂಪರ್ ಕಾರ್ಗಳಂತೂ ಹೇಳೋದೇ ಬೇಡ. ಈ ಕಾರ್ಗಳ ನೇಮ್ ಅಂತೂ ನನಗಂತೂ ಸುತ್ತಾರಾಮ್ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಯಾಕಂದ್ರೆ ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ ಈ ಕಾರ್ಗಳ ಬಗ್ಗೆ ಹಾಗೂ ಬೈಕ್ಗಳ ಬಗ್ಗೆ. ಇಲ್ಲಿ ಬೈಕಲ್ಲಿ ನನಗೆ ಗೊತ್ತಿರೋದಷ್ಟೇ, ಇಲ್ಲಿ ಒಂದು ಪಲ್ಸರ್ ಇದೆ, ಪಲ್ಸರ್ ಬಿಟ್ಟರೆ ಇದು ಇನ್ನು KTM RC ಇದೆ, ಅದು ಬಿಟ್ಟರೆ ಡುಕಾಟಿ ಇದೆ, ಅದು ಬಿಟ್ಟರೆ ಇನ್ನೇನೋ ಸ್ಪೆಷಲ್ ಸೂಪರ್ ಬೈಕ್ ಇದೆ, ಇನ್ನು ಸ್ಪ್ಲೆಂಡರ್ ಕೂಡ ಇದೆ ಫ್ರೆಂಡ್ಸ್, ಅಷ್ಟೇ ಗೊತ್ತಿರೋದು. ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಯಾವ ಒಂದು ಬೈಕ್ ಇಷ್ಟ ಆಗುತ್ತೆ, ಇದರ ಪ್ರತಿಯೊಂದು ಕೋಡ್ ನೇಮ್, ಅಂದರೆ ಈ ಒಂದು ಇಲ್ಲಿರುವಂಥ ಬೈಕ್ ಹಾಗೂ ಕಾರ್ಗಳ ಪ್ರತಿಯೊಂದು ಕೋಡ್ ನೇಮ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮಗೆ ಯಾವ ಒಂದು ವೆಹಿಕಲ್ ಬೇಕಾಗುತ್ತೆ ಅದನ್ನು ಬೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಕೂಡ ಇದೇ ರೀತಿ ಬೈ ಮಾಡಿಕೊಂಡು ಆಟ ಆಡಿ ಅಂತ ಹೇಳಾಗುತ್ತಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರ್ಯಾಂಡಮ್ ಕಲರನ್ನು ಯಾವ ರೀತಿ ಚೇಂಜ್ ಮಾಡೋದು, ಅಲ್ಲಿ ಒಂದು ಕಾರ್ ನೋಡಿ ಸೂಪರ್ ಕಾರ್, ಅದರದ್ದು ರ್ಯಾಂಡಮ್ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ, ಅದನ್ನು ಯಾವ ರೀತಿ ಚೇಂಜ್ ಮಾಡೋ ಅಂತ ನಾನು ಇವಾಗ ತೋರಿಸ್ತೀನಿ. ನಾನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಈ ಒಂದು ಲ್ಯಾಂಡ್ ರೋವರ್ ಕಾರನ್ನು, ರೆಡ್ ಕಲರ್ ಇರುವಂಥ ಲ್ಯಾಂಡ್ ರೋವರ್ ಕಾರ್ ಹೇಗಿದೆ ಅಂತ ಒಂದು ಚೆಕ್ ಮಾಡ್ಕೊಂಡು ಬಂದುಬಿಡುವ. ಸೂಪರ್ ಆಗಿದೆ, ನೋಡಲಿಕ್ಕೆ ಮಾತ್ರ ಅಮೇಝಿಂಗ್ ಆಗಿದೆ. ಇಲ್ಲಿ ಮೂರು ಕಾರನ್ನು ಬೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಕೋಡ್ ನೇಮ್ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಅದಕ್ಕೋಸ್ಕರ ಬೈ ಮಾಡ್ಕೊಂಡು ಇಟ್ಟಿದೆ. ಇರಲಿ, ಇನ್ನು ಸ್ವಲ್ಪ ಸೈಡ್ಗೆ ಹೋಗಬೇಕು. ಅಲ್ಲೊಂದು ನಾನು ನೈಟ್ ರೈಡರ್ ಬೈಕ್ ಅಂದರೆ ಫೈರ್ ಬೈಕ್ ಇಟ್ಟಿನಿ, ಫೈರ್ ಬೈಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಪಾರ್ಟ್ 2ಅಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬಂದುಬಿಡ್ಬೋದು. ಪಾರ್ಟ್ 3ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಇನ್ನು ಈ ಒಂದು ಕಾರನ್ನು ಯಾವ ರೀತಿಯಾಗಿ ರ್ಯಾಂಡಮ್ ಕಲರ್ ಚೇಂಜ್ ಮಾಡೋ ಅಂತ ತೋರಿಸೋದಾದರೆ, ಇಲ್ಲಿ ಈ ರೀತಿ ಡ್ರೈವರ್ ಡೋರಿಂದ ಇಳಿಬೇಕಾಗುತ್ತೆ ಅಂದರೆ ಈ ರೀತಿ ಡ್ರೈವರ್ ಡೋರ್ ಹತ್ರನೇ ಹೋಗಿ ಹೋದ ಅಂತ ಇಲ್ಲಿ ಕಾರ್ದು ಲೋಗೋ ಬರುತ್ತೆ, ಆವಾಗ ಏನು ಮಾಡೋಕೆ ಹೋಗಬೇಡಿ, ನೀವು ಮೊಬೈಲ್ ಓಪನ್ ಮಾಡಬೇಕಾಗುತ್ತೆ ಗೈಸ್. ಇವಾಗ ಇವನು ಮೊಬೈಲ್ ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಲ್ದು ಮೇಲ್ಗಡೆ ನಿಮಗೆ ಟಾಪಲ್ಲಿ ಬರುವಂಥ ಮೂರು ಆ್ಯಪಲ್ಲಿ ಸೈಡಲ್ಲಿ ಒಂದು ಆ್ಯಪ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಶರ್ಟ್ ಎಲ್ಲ ಕೇಳುತ್ತೆ, ನೀವು ಸ್ವಲ್ಪ ಕಾರ್ ಹತ್ರ ಹೋಗಿ, ಕಾರ್ ಹತ್ರ ಹೋದಾಗ ಈ ರೀತಿ ಗ್ಯಾಲರಿ ಅಂತೆಲ್ಲ ಕೇಳುತ್ತೆ. ಇಲ್ಲಿ ನಿಮಗೆ ಯಾವ ಕಲರ್ ಬೇಕು RGB ಆ ಕಲರ್ನ ಹಾಕೋಬೋದು. ಅಂದರೆ ರ್ಯಾಂಡಮ್ ಆಗಿ ಕಲರ್ ಅಂತೂ ತುಂಬ ಅಮೇಝಿಂಗ್ ಆಗಿರುತ್ತೆ. ಇದು ಎಲ್ಲ ವೆಹಿಕಲ್ ಮೋಡ್ಗೆ ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್, ಬಟ್ ಕೆಲವೊಂದು ವೆಹಿಕಲ್ಗೆ ಮಾತ್ರ ಅಮೇಝಿಂಗ್ ಕಾಣುತ್ತೆ. ಈ ಒಂದು ಕಾರಿಗೆ ಅಷ್ಟೊಂದು ಸೂಟಾಗಿ ಕಾಣ್ತಿಲ್ಲ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು, ಸೂಪರ್ ಕಾರ್ ಇತ್ತಲ್ಲ ಅದು ಮಾತ್ರ ಅಮೇಝಿಂಗ್ ಆಗಿದೆ, ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಮಾತೇ ಇಲ್ಲ. ಈ ಒಂದು ಗೇಮ್ನ ನೀವು ಆಡಬೇಕಾದಷ್ಟೇ, ಈ ಒಂದು ಗೇಮನ್ನು ಆಡಬೇಕಂದ್ರೆ ಏನಿಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನ್ನಂತೂ ನಾನು ಕೊಟ್ಟಿರಲ್ಲ ಈ ಒಂದು ಗೇಮ್ ಲಿಂಕ್, ಯಾಕಂದರೆ ನಾನು ಪಾರ್ಟ್ 4 ಮಾಡ್ತಾ ಇದ್ದೀನಿ, ಪಾರ್ಟ್ 3ಅಲ್ಲಿ ಕೂಡ ನಿಮಗೆ ಪಾರ್ಟ್ 2ಅಲ್ಲಿ ಕೊಟ್ಟಿದ್ದೀನಿ, ಎರಡು ವಿಡಿಯೋದಲ್ಲಿ ನಿಮಗೆ ಈ ಒಂದು ಗೇಮ್ ಬಗ್ಗೆ ಕೊಟ್ಟಿದ್ದೀನಿ. ಈ ಗೇಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೈಕ್ ಗೇಮಿಂಗ್ 3D ಅಂತ ಸರ್ಚ್ ಮಾಡಿದ್ರೆ ಒಬ್ಬ ಮನುಷ್ಯನ ಇತ್ತಿರುವಂಥ ಒಂದು ಚಿತ್ರ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು 70-80 MB ಇದೆ. 80 MBಲಿ ಒಳ್ಳೆ ಸ್ಪೆಷಾಲಿಟಿ, ನಿಮಗೆ ಟ್ರಕ್ ಮೋಡು ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ, ಯಾವುದೇ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಜಸ್ಟ್ ಕಾಲ್ ಮಾಡಿದರೆ ಸಾಕು ನಿಮಗೆ ಗೇಮ್ ಸಿಗುತ್ತೆ. ಅಂದರೆ ನಿಮಗೆ ಬಸವೇಟ್ ನೇಷ ಗೇಮ್ನಲ್ಲಿ ಸಿಗುವಂಥ ಫ್ಯೂಚರ್ ಆ್ಯನಿಮೇಷನ್ಗೆ ಈ ಥರ ಎಲ್ಲ ಸಿಗೋಲ್ಲ. ಓನ್ಲಿ ಆಕ್ಸಿಲರೇಟ್, ಬ್ರೇಕ್, ಇನ್ನು ಅಂತ ರಿವರ್ಸ್, ಆಮೇಲೆ ಹೆಡ್ಲೈಟ್ ಬಿಡಿ, ಅದು ಸುಮ್ಮನೆ ಲೈಟ್ ಅಷ್ಟೇ, ಯಾವುದೇ ರೀತಿ ಇದು ಲೈಟಲ್ಲಿ ವರ್ಕ್ ಆಗೋದಿಲ್ಲ, ಬೆಸ್ಟ್ ಬೆಳಕು ಕಾಣುತ್ತೆ. ಇನ್ನು ಲೆಫ್ಟ್ ಸೈಡ್ ರೈಟ್ ಸೈಡ್ ಆ್ಯರೋ ಮಾರ್ಕ್ ಸಿಗುತ್ತೆ ಅಷ್ಟೇ, ಮತ್ತಿನ್ನೇನಿಲ್ಲ. ಇಷ್ಟೇ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟಪಡೋದು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಷ್ಟೊಂದು ಅರ್ಜೆಂಟಿನ ಮಾಡ್ತಾ ಇದ್ದೀನಿ.
ಟ್ರೈ ಮಾಡ್ತೀನಿ ಗೈಸ್, ವ್ಯೂಸೇ ಬರ್ತಿಲ್ಲ ವೀಡಿಯೋಗೆ. ಸ್ವಲ್ಪ ನೋಡ್ಕೊಳ್ಳಿ, ವೀಡಿಯೋನೆಲ್ಲ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಬ್ಬರು ಫ್ರೆಂಡ್ಸ್ ಇದ್ದರೂ ಶೇರ್ ಮಾಡಿ, ಅದೇ ರೀತಿ 20 ಜನ ಒಬ್ಬೊಬ್ಬರಿಗೆ ಶೇರ್ ಮಾಡಿದರೂ 40 ಜನರಿಗೆ ಶೇರ್ ಆಗುತ್ತೆ, 40 ವ್ಯೂಸ್ ಬರುತ್ತೆ, ಹತ್ತಿರ 50 ವ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ಜಾಸ್ತಿನೇ ಮಾತಾಡಿದ್ದೀನಿ. ವೀಡಿಯೋ ಟಾಪಿಕ್ಗಿಂತ ಜಾಸ್ತಿನೇ ಹುಚ್ಚುಚ್ಚಾಗಿ ಮಾತಾಡಿಬಿಟ್ಟಿನಿ, ಖರಾಬಾಗಿ ಮಾತಾಡಿದ್ದೀನಿ. ವೀಡಿಯೋ ಖರಾಬಾಗಿತ್ತು ಅಂತ ಹೇಳಬೇಡಿ ಫ್ರೆಂಡ್ಸ್, ಯಾಕಂದರೆ ಫುಲ್ ಖರಾಬಿದ್ದೇ ಇವತ್ತು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.